ಮೋದಿ ಅವರು ಬರ್ಪಾದ ಹೋಗ್ತದೆ ಈ ಸರ್ಕಾರ ಅಂತ ಪಾಪ ಅವರು ಹೇಳ್ತಾ ಇದ್ರು, ಬಿಜೆಪಿಯವರು ಹೇಳ್ತಾ ಇದ್ರು. ಅಂದ್ರೆ ಬಿಜೆಪಿಯವರು ನಮ್ಮ ರಾಜ್ಯದಲ್ಲಿ ಬಂದ ತಕ್ಷಣ ಯಡಿಯೂರಪ್ಪನವರು ಒಂದು ಕಾಳ ಅಕ್ಕಿ ಕಡಿಮೆ ಆಗ್ತು ನಾನು ಹೋರಾಟ ನಡೆಸುವುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಇನ್ಯಾರೋ ಒಬ್ಬ ಮಾಜಿ ಮಂತ್ರಿ ಹೇಳ್ತಾ ಇದ್ರು ಸೊಸೆಗೂ ಅತ್ತೆಗೂ ಜಗಳ ತಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಇವತ್ತೇನೆ ನೋಡಿದೆ ಮೈಸೂರಲ್ಲಿ ಏನ್ ನನ್ನ ತಾಯಂದಿರು ನನ್ನ ಸಹೋದರಿಯರು ಎಲ್ಲ ಮಕ್ಕಳು ಕರ್ಕೊಂಡು ಮನೆಯವ್ರು ಕರ್ಕೊಂಡು ಫ್ರೀ ಬಸ್ ಅಲ್ಲ ಒನ್ ಟಿಕೆಟ್ ಏನ್ ತುಂಬಿಕೊಂಡು ತುಂಬಿಕೊಂಡು ಮೈಸೂರು ಜನೇ ಇದಕ್ ಜಾಗ ಇಲ್ಲ. ನನ್ನ ಮನೆಯವ್ರನ್ನ ಕರ್ಕೊಂಡು ಹೋಗಿ ದಸರಕ್ಕೆ ಅವ್ರು ಬರೋಕೆ ಜಾಗ ಒಂದ್ ಗಂಟೆ ತಡಾಗೋಗ್ತು ಪೊಲೀಸ್ ಟ್ರಾಫಿಕ್ ಜನ ಹಂಗೆ ಜನ ಮೈಸೂರಿನ ಬರಗಾಲದಲ್ಲಿ ಅಷ್ಟು ಜನ ಸೇರಿದ್ರು. ಸೊ ಅಂದ್ರೆ ಯಾವ ರೀತಿ ಅವರು ನಾವೇನೋ ಒಂದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಬಸ್ ಚಾರ್ಜ್ನ ಕಡಿಮೆ ಮಾಡಿರ್ಬೋದು, ಆದ್ರೆ ಅವ್ರು ಬಂದು ಆರ್ಥಿಕವಾದ ಶಕ್ತಿ ಏನ್ ತುಂಬಿದ್ರು, ಒಂದೂರು ಹೋಟ್ಲು ದುಡ್ಡು ಕೊಟ್ಟಿರ್ತಾರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾರೆ, ಪ್ಯಾಲೇಸ್ ಹೋಗಿರ್ತಾರೆ, ಅದಕ್ಕೆಲ್ಲ ಟಿಕೆಟ್ ತಗೊಂಡಿರ್ತಾರೆ, ಎಲ್ಲ ಕಡೆ ಇದಕ್ಕೆ KRS ಡ್ಯಾಮ್ ಹೋಗಿರ್ತಾರೆ, ಎಲ್ಲ ಕಡೆ ಹೋಗಿ ಅದಕ್ಕೆ ನಾವು ಫ್ರೀ ಕೊಟ್ಟಿರ್ತೀವ. ಅಂದ್ರೆ ಸಮಾಜಕ್ಕೆ ದುಡ್ಡು ಯಾವ ರೀತಿ ಸರ್ಕ್ಯುಲೇಷನ್ ಮಾಡಿದ್ ಆಗ್ತದೆ ಇಂತ ತೀರ್ಮಾನದಿಂದ ಅಂತೇಳಿ ಇದು ಕಾಂಗ್ರೆಸ್ ಪಕ್ಷದ ಒಂದು ಪದ್ಧತಿಯ ತೀರ್ಮಾನ. ಹೋಟ್ಲು ಬಿಲ್ ಹೋಟ್ಲು ಬಿಲ್ ಅಲ್ಲ 40% ಟ್ಯಾಕ್ಸ್ ಕಟ್ತಾನೆ, ಆ ಹೋಟ್ಲು ಅವನಿಗೆ ವ್ಯವಹಾರ ಆಯ್ತದೆ, ಅಂಗಡಿಗಳಿಗೆ ವ್ಯವಹಾರ ಆಗ್ತದೆ, ಸ್ವೀಟು ಕಾರ ಏನ್ ಬೇಕಲ್ಲ ತಿಂತಾರೆ. ಇವತ್ ನೆಕ್ಸ್ಟ್ ಹೇಳ್ತೀರ ಎಲ್ಲ ಏನೇನು ಬೇಕಲ್ಲ ನಡೀತದೆ ದಸರಾ ಅಂತ ಇವತ್ತಿಂದ ಎಲ್ಲ ಬಕ್ರ ಕಡೆ ಇದೆ ಕೋಳಿ ಬಕ್ರ ಎಲ್ಲ ವಸ್ತು ಇರ್ಲಿ ಹೇಳಿ ಸಂತೋಷ ಇರ್ಬೇಕು ಜನ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೆ, ಹೋದ ವರ್ಷ ಇದೇ ದಿನ ಇಬ್ರು ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಡ್ಕೊಂಡು ಬರ್ತಾ ಇದ್ರು, ಹೆಜ್ಜೆ ಹಾಕ್ತಾ ಇದ್ರು. ಈ ವರ್ಷ ಆ ತಾಯಿ ಚಾಮುಂಡಿಗೆ ನಾವು ಹೂವ ಅರ್ಚನೆ ಮಾಡಿ ತಾಯಿಯಿಂದ ಶಕ್ತಿ ಕೊಟ್ಟವಳ ಅಂತ ನಾವು ಒಂದು ನಮಸ್ಕಾರ ಮಾಡಿದ್ವಿ. ಇದೇ ತಾನೆ ಹೋದ ವರ್ಷ ಭಾರತ ಜೋಡ ಯಾತ್ರೆ ಎಲ್ಲ ನಡೀತಾ ಇದ್ರು, ಅದೆಲ್ಲ ರಸ್ತೆ ಆದಿಪಾದಿಲೆಲ್ಲ ನಡೆದು ಎಲ್ಲ ನಡ್ಕೊಂಡು ಬಂದು ಶಕ್ತಿ ಕೊಡು ತಾಯಿ ಅಂತೇಳಿ 2 ದಿನ ರಜಾ ಕೊಟ್ಟಿದ್ದು. ಸೋನಿಯಾ ಗಾಂಧಿ ಅವರು ಹೋಗಿ ಎಗ್ಗದೇವರಕೋಟೆ ಒಂದು ರೆಸಾರ್ಟ್ ಅಲ್ಲಿ ಇದ್ರು, ಅಲ್ಲಿ ಹೋಗಿ ಒಂದು ಸಣ್ಣ ದೇವಸ್ಥಾನಕ್ಕೆ ಹೋಗಿ ದಸರಾ ಆಚರಣೆ ಮಾಡಿದ್ರು. ಇವತ್ತು ನಾವು ಹೋಗಿ ಸರ್ಕಾರದ ಪರವಾಗಿ ಅಲ್ಲಿ ಅರಮನೆಯಲ್ಲಿ ಇವತ್ತು ಚಾಮುಂಡಿಗೆ ನಮಸ್ಕಾರ ಹೇಳ್ಬಿಟ್ಟು ಶಕ್ತಿ ತುಂಬಾ ಪ್ರಾರ್ಥನೆ ಮಾಡಿ ಬಂದಿದ್ದೀವಿ. ಇದೇ ಕಾಲ ಯಾವುದು ಶಾಶ್ವತ ಇಲ್ಲ. ನಾನು ಬಿಜೆಪಿ ಫ್ರೆಂಡ್ಸ್ ಹೇಳೋದಷ್ಟೇ, ಎಂತಾದ್ರೂ ಫ್ರೆಂಡ್ಸ್ ಹೇಳೋದಷ್ಟೇ, ನಾವೇನ್ ಮಾಡಿರ್ತೀವಿ ನಮಗೆ ಅದು, ನಾವೇನೇನು ಶ್ರಮ ಪಡ್ತೀವಿ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ನಮ್ಗೆ ದೇವ್ರು ಯಾರಪ್ಪ ಅಂದ್ರೆ ಈ ನಾಡಿನ ಜನತೆನೆ ನಮ್ ದೇವ್ರು. ಇವರು ನಾವು ಬಂದು ಇಟ್ಕೊಂಡು ನಾವು ಕೆಲಸ ಜನ ಸೇವನ ಜನಾರ್ದನ ಸೇವೆ ಅಂತೇಳಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಮುಂದುವರಿಸ್ತೇವೆ. ನಾನು ಶ್ರೀಕಾಂತ್ ಅವರಿಗೆ ಶಫೀಕ್ ಬಿಡಿ ಅವ್ರು ಗೊತ್ತಿದೆ ನಮ್ ಕಾಂಗ್ರೆಸ್ ಮತ್ತು ಅವ್ರ ಜೊತೆ ಎಲ್ಲ ಕಾರ್ಯಕರ್ತರು ನಾಯಕರು ಹಿಂದೆ ಬಂದವರಿಗೆಲ್ಲ ಹೇಳದಿಷ್ಟೇ, ಹಳೆಯದೆಲ್ಲ ಮತ್ತು ಇವತ್ತಿಂದ ಹೊಸ ಜಯಂತಿನ ತುಂಬಿ ಇವತ್ತು ನಮ್ಮ ಹೆಣ್ಮಗಳು ಗೀತಾ ಶಿವರಾಜ್ಕುಮಾರ್ ಅವ್ರು ಹೇಳಿದ್ರು ಒಳ್ಳೆ ಸಂಘಟನೆಗಾರರು ನಾವೆಲ್ಲ ಜೊತೆ ಕೆಲಸ ಮಾಡಿದೀವಿ ಅಂತ. ಒಬ್ಬ ಹೆಣ್ಮಗಳು ಬಂದು ನಿಮ್ಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ, ಪಾರ್ಲಿಮೆಂಟ್ ಎಲೆಕ್ಷನ್ ತಂದು ಇವತ್ತು ತಾವೆಲ್ಲ ಗಮನಿಸಿದ್ದೀರಿ. ಗೃಹಲಕ್ಷ್ಮಿಯವರು ಶಕ್ತಿ ತುಂಬಿದ್ರು, ಗೃಹ ಜ್ಯೋತಿಗಳನ್ನಾಗಿ ಬೆಳೆದಿದ್ದಾರೆ, ಇದೇ ಬೆಳಗ್ತಾ ಇದ್ದಾರೆ. ಗೃಹಲಕ್ಷ್ಮಿಯರು ಮನೆ ಲಕ್ಷ್ಮಿಯರು ನಾನು ನೋಡುದಲ್ಲ ನೋಟ್ ಕಾಣ್ತಾ ಇತ್ತು ಪಾಪ ಹೆಣ್ಮಕ್ಳು ಟ್ಯಾಬ್ಲಲ್ಲಿ ಆ ಶಕ್ತಿಲಿ ಬಂದ್ಬಿಟ್ಟು ಶಕ್ತಿ ಅಂದ್ರೆ ಬಸ್ ಬಂದು ಆ ಬಸ್ ಪ್ರಯಾಣದ ಹೆಸರು ಬಸ್ಸು ತಿರ್ಗಾ ಹಣ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ನಾನು ದುಡ್ಡು ಇಟ್ಕೊಳ್ಳೋದಿಲ್ಲ ನನ್ನ ಜೋಬರಿ ಅಂತ ಪಾಪ ಎಲ್ಲ ಅದನ್ನ ಸರ್ಕ್ಯುಲೇಷನ್ ಮಾಡ್ತಾ ಇದ್ರು. ಸೊ ಹಂಗೆ ಗೃಹ ಜ್ಯೋತಿ ಮನೇಲಿ ಬೆಳಗಿಸ್ತಾ ಇದ್ರು. ಸೊ ಹಂಗೆ ಇವತ್ತು ಇಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ತಂದು ನುಡಿದಂತೆ ನಡೆದಿದ್ದೇವೆ.